ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾ ಇದ್ದೀರಾ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಒಂದು ಸೂಪರ್ ಆಗಿರುವಂಥ ಒಂದು ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಫೋಟೋ ಯಾವ ಥರ ಇದೆ ಅಂತ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಡಿಸೈನ್ ಆಗಿ ನೀವು ಈಸಿಗೆ ಫೋಟೋ ಎಡಿಟ್ ಮಾಡ್ಬೋದು. ಅದಲ್ಲದೆ ದೀಪಾವಳಿ ಅಲ್ವಾ, ದೀಪಾವಳಿ ಜಾತ್ರೆ ಜಾತ್ರೆ ಎಡಿಟಿಂಗ್ ಎಲ್ಲ ಕೂಡ ಅಲ್ಲಿದೆ. ಅದರಿಂದ ನೀವು ಎಡಿಟ್ ಮಾಡಿ ಬೇಕಾದ್ರೆ ನಿಮಗೆ ವಿಶ್ ಮಾಡ್ಬೋದು. ಅದನ್ನು ಯಾವ ಥರ ಅಂತ ಫುಲ್ಲು ಡೀಟೇಲ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಗೊತ್ತಲ್ಲ, ಕೆಳಗಡೆ ಕಾಣ್ತಾ ಎಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಮಾ ಕ್ಲಿಕ್ ಮಾಡೋಣ. ಯಾವುದೇ ಹೊಸ ವೀಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವೀಡಿಯೋ ಗೋವಿಂದ್ ರಾಜ್ ಅಂತ. ಬನ್ನಿ ಗೈಸ್, ವೀಡಿಯೋ ನೋಡೋಣ. ಅಪ್ಲಿಕೇಶನ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಸಿಯಾಗಿ ಸಿಗುತ್ತೆ ಗೈಸ್. ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ದಂಗೆ ನಿಮ್ಗೆ ಈ ಥರ ಬರುತ್ತೆ. ಅಲ್ಲಿ ಟ್ರೆಂಡಿಂಗ್ ಅಂತಿದೆಯಲ್ಲ, ಅಲ್ಲೇ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ಟಾಪ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಎಲ್ಲ ಬರುತ್ತೆ. ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೋಬೋದು. ಬಟ್ ಟ್ರೆಂಡಿಂಗ್ ಅಂತ ಕ್ಲಿಕ್ ಮಾಡಿ, ಟ್ರೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಮೇಲೆತ್ತಿದ್ರೆ ಇಲ್ಲಿ ನೋಡ್ತಾಯಿರ್ಬೋದು ದೀಪಾವಳಿ ಜಾತ್ರೆ ಎಡಿಟಿಂಗು. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ್ದಾರ ಫೋಟೋ ಬೇಕಂದರೆ ಆ ಫೋಟೋನ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು. ನಾನು ಈ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಈ ಫೋಟೋ ಸೆಲೆಕ್ಟ್ ಮಾಡಿ ಇಲ್ಲಿ ಯಾರೋ ಮಾರ್ಕೊಂಡಿದ್ದೆ ಗೊತ್ತಾ, ಇಲ್ಲಿ ಕ್ಲಿಕ್ ಮಾಡಿ ಸಾಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಆ್ಯಡ್ಸ್ ಬರುತ್ತೆ, ಕ್ಯಾನ್ಸಲ್ ಮಾಡಿ. ಈಗ ಅದು ರೆಡಿ ಆಗ್ತಾ ಇರುತ್ತೆ, ಒಂದು ಸ್ವಲ್ಪ ಹೊತ್ತು ನೀವು ವೆಯ್ಟ್ ಮಾಡಬೇಕಾಗತ್ತೆ. ಈಗ ನೋಡ್ತಿರ್ಬೋದು ಫುಲ್ಲು ಎಡಿಟ್ ಆಗಿದೆ. ಎಡಿಟ್ ಆದಮೇಲೆ ಇಲ್ಲೇನೋ ನೀವು ಬರೀತೀರಾ ಅಂದ್ಕೊಳ್ಳಿ, ಇಲ್ಲಿ ಟೈಪ್ ಮಾಡಿ, ಇಲ್ಲಿ ಟೆಕ್ಸ್ಟ್ ಇದೆ ಗೊತ್ತಾ, ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಬರೆದ್ಬಿಡಿ. ಸುಮ್ಮನೆ ನಿಮ್ಗೆ ಏನೇನು ಬೇಕೋ ಅದನ್ನು ಇಲ್ಲೇ ಟೈಪ್ ಮಾಡ್ಬೋದು. ಟೈಪ್ ಮಾಡಿದ ತಕ್ಷಣವೇ ಒಂದು ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿ, ಇಲ್ಲಿ ಫಾಂಟ್ಗಳು ಬರುತ್ತೆ. ನಿಮಗೆ ಯಾವ ಫಾಂಟ್ ಬೇಕೋ ಆ ಫಾಂಟ್ಗಳನ್ನ ನೀವು ಇಲ್ಲಿಂದನೇ ಕೂಡ ಚೇಂಜ್ ಮಾಡ್ಕೋಬೋದು. ಫುಲ್ಲೂ ಯಾವ ಫಾಂಟ್ ಬೇಕೋ ಆ ಫಾಂಟ್ ಇಟ್ಕೊಳ್ಳಿ. ಈ ಫಾಂಟೇ ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ಫುಲ್ಲು ಟಾಪಲ್ಲೋ ಕೆಳಗಡೆ ಈ ಥರ ಇಟ್ಟು ಈ ಓಕೆ ಅಂತ ಕೊಟ್ಟರೆ ಈ ಥರ ಬರುತ್ತೆ. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡ್ರೆ ಬೆಟ್ರು, ಇಲ್ಲ ಅಂದರೆ ಯಾಕಪ್ಪ ಅಂದರೆ ನಿಮಗೆ ವಾಟರ್ ಮಾರ್ಕ್ ಬಂದ್ಬಿಡುತ್ತೆ. ಈಗ ಸ್ಕ್ರೀನ್ಶಾಟ್ ತೊಗೊಂಡ್ರಲ್ಲ ವಾಟರ್ ಮಾರ್ಕ್ ಬರಲ್ಲ, ಸ್ಕ್ರೀನ್ಶಾಟ್ನ ಎಡಿಟ್ ಮಾಡಿದ್ರೆ ಬಟ್ರು ಅದು ತೋರಿಸ್ಕೊಡ್ತೀವಿ. ಇಲ್ಲಿ ಡೌನ್ಲೋಡ್ ಅಂತಿದೆ ಗೊತ್ತಾ, ಸೇವ್ ಡಿವೈಸ್ ಅಂತ ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ಅಲ್ಲಿ ಇಲ್ಲಿ ವಾಟರ್ ಮಾರ್ಕ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ವಾಟರ್ ಮಾರ್ಕ್ ಬರೋದು ಬೇಡ ಅಂದ್ಬಿಟ್ಟಿನಿ, ಈ ಥರ ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಂತ ಹೇಳಿದ್ದು. ಹಿಂಗೆ ಸ್ಕ್ರೀನ್ಶಾಟ್ ತೊಗೊಂತಿರಲ್ಲ, ಇದ್ರ ಮೇಲೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈಸಿಯಾಗಿ ಇಷ್ಟು ಕ್ರಾಪ್ ಮಾಡಿ ಸಾಕು, ಆಟೋಮೆಟಿಕ್ಕಾಗಿ ಅದು ನೀವು ಇದು ಮಾಡಿದ್ರೆ ಅಂತಲೇ ಗೊತ್ತಾಗಲ್ಲ, ನಾರ್ಮಲಾಗಿ ಫೋಟೋ ಹೇಗಿರುತ್ತೋ ಆ ರೀತಿ ಇರುತ್ತೆ. ಡನ್ ಅಂತ ಕೊಡಿ, ಸಾಕು, ಇಷ್ಟು ಮಾತ್ರ ಸೇವ್ ಆಗಿರುತ್ತೆ. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಈ ಆ್ಯಪ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ.